ಹಾಯ್, ನಮಸ್ತೆ. ನನ್ನ ಹೆಸರು ರಘು ಅಂತ. ನಮ್ದು ಮೂಲತಃ ಕುಂದಾಪುರ ತಾಲೂಕಿನ ಅಮಾಸಬೈಲ್ ಅಂತ ಒಂದು ಹಳ್ಳಿ. ಅಲ್ಲಿಂದ ನಮಗೆ ಫೈನಲಿ ಬೆಂಗಳೂರಿಗೆ ಬಂದು ಒಂದು ಜಾಗ ಸಿಕ್ತು. ಇಲ್ಲಿ ಒಂದು ಉದ್ಯೋಗ ನಮ್ಗೊಂದು ಮಾಡ್ಕೊಳ್ಳೋಂಥ ಅವಕಾಶ ಸಿಕ್ತು. ಬಿಫೋರ್ ನಾವು ಓದು ಬಂದು ನಮ್ದು ಒಂದು ಎಸ್ ಎಲ್ ಸಿ ಆಗಿರೋದು ಅಷ್ಟೇ, ಜಾಸ್ತಿ ಓದಿಲ್ಲ. ಬಟ್ ಏನಾದರೂ ಲೈಫಲ್ಲಿ ಸಾಧನೆ ಮಾಡಬೇಕು, ಸ್ವಲ್ಪ ದುಡಿಬೇಕು, ಆ ಥರ ಒಂದು ಇಂಟೆನ್ಷನ್ ಇಟ್ಕೊಂಡು ಬೇರೆ ಬೇರೆ ಥರ ಎಲ್ಲ ಥರದ್ದು ಕೆಲಸ ಮಾಡಿಕೊಂಡು, ಅಂದರೆ ನಾನು ಸೇಲ್ಸ್ ಮ್ಯಾನ್ ಆಗಿದ್ದೆ, ವೇಟರ್ ಆಗಿದ್ದೆ, ಕ್ಯಾಶಿಯರ್ ಆಗಿದ್ದೆ. ನಮ್ಮ ರಜಾ ದಿನಗಳಲ್ಲಿ ನಾವು ಪೇಂಟಿಂಗ್ ಮಾಡೋಕೆ ಹೋಗ್ತಿತ್ತು, ಬೇರೆ ಬೇರೆ ಥರದ ಕೆಲಸಗಳು, ಗಾರೆ ಕೆಲಸ, ಇಂಥದ್ದೆಲ್ಲ ಕೆಲಸ ಮಾಡಿ ಆವಾಗಿನ ದಿನಗಳಲ್ಲೇ ನಾವು ಏನಾದ್ರು ದುಡಿದ್ರೆ ಚೆನ್ನಾಗಿರ್ತೀವಿ ಅಂತ ತಿಳ್ಕೊಂಡಿದ್ದು. ಮತ್ತು ನಮ್ಮದು ಮಿಡ್ಲ್ ಕ್ಲಾಸ್, ಒಂದು ಒಳ್ಳೆ ಊಟಕ್ಕೂ, ಅಂದರೆ ಆವಾಗಿನ ಕಾಲದಲ್ಲಿ ಹೆಚ್ಚಿನವರಿಗೆ ಒಂದು ಒಳ್ಳೆ ಊಟನೇ ಸಿಗ್ತಾ ಇಲ್ಲ ಅಂತ ಒಂದು ಫ್ಯಾಮಿಲಿಯಲ್ಲಿ ನಾವು ಬಂದಿರೋದು. ಇವಾಗ ದೇವರು ಎಲ್ಲಾದು ಒಂದು ರೇಂಜಲ್ಲಿ ನಮಗೆ ಕೊಟ್ಟಿದ್ದಾನೆ. ಇಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ನಾನು ಒಂದು 15 ವರ್ಷದ ಹಿಂದೆ ಕರಾವಳಿ ಲಂಚ್ ಹೋಮ್ ಅಂತ ಒಂದು ಹೋಟ್ಲು ಓಪನ್ ಮಾಡಿದ್ದು 15 ವರ್ಷದ ಹಿಂದೆ. ಅದನ್ನೇ ನಡ್ಸ್ಕೊಂತ ಬಂದು ಈಗ ನಮ್ಮದೇ ಆದ ಒಂದು ಬ್ರ್ಯಾಂಡ್ ರಾಘುಸ್ ಕಿಚನ್ ಅಂತ ಹೇಳ್ಬಿಟ್ಟು ಇದೇ ಬಿಲ್ಡಿಂಗಲ್ಲಿ ಈಗ ಒಂದು 8 ವರ್ಷ ಆಯ್ತು ಇಲ್ಲಿ ಮಾಡಿಬಿಟ್ಟು. ಟೋಟಲ್ 15 ವರ್ಷದ ನಮ್ಮ ಜರ್ನಿ. ಇದರಲ್ಲಿ ತುಂಬ ಏರಿಳಿತ, ನೋವು ಎಲ್ಲದನ್ನು ಕಂಡಿದ್ದೀವಿ. ಲೇಬರ್ಸ್ ಪ್ರಾಬ್ಲಮ್ ಹೋಟ್ಲ್ ಅಂದರೆ ಮೇಯ್ನ್ ಆಗಿ ಲೇಬರ್ ಪ್ರಾಬ್ಲಮ್ ಇರುತ್ತೆ. ನಾವು ಈ ಥರ ಎಲ್ಲ ಸ್ಟ್ರಗಲ್ ಆಗಿ ಲೇಬರ್ ಪ್ರಾಬ್ಲಮ್ ಎಲ್ಲ ನೋಡಿಕೊಂಡು ಈಗ ಯಾರೇ ಈಗ ನಮ್ಮ ಜೊತೆ ಈಗ ತುಂಬ ಜನ ಹೋಟ್ಲು ಮಾಡಬೇಕಂತ ಬರ್ತಾರೆ, ಅವ್ರಿಗೆ ನನ್ನ ಕಡೆಯಿಂದ ನಾನು ಫ್ರೀಯಾಗಿ ಟ್ರೈನಿಂಗ್ ಕೂಡ ಕೊಡ್ತೀನಿ. ಅವ್ರು ಬರೋರು ಸ್ವಂತ ಅವರೇ ನಿಂತ್ಕೊಂಡು ಮಾಡಬೇಕು, ಜನ ನಂಬಿಕೊಂಡು ಅವ್ರು ಇದ್ದಾಗ ಬಿಸ್ನೆಸ್, ಅವ್ರು ಬಿಟ್ಟೋದಾಗ ನಾವು ಹೋಟ್ಲು ಕ್ಲೋಸ್ ಮಾಡಬೇಕು. ಆ ಥರ ಸಿಚುವೇಶನ್ ನನಗೇ ಬಂದಿತ್ತು. ಈಗ ನನಗಾಗಿದ್ದು ಇನ್ನೊಬ್ರಿಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಟ್ರೈನಿಂಗ್ ಕೊಡ್ತೀನಿ. ಈಗ ಆಲ್ರೆಡಿ ನಮ್ಮ ಜೊತೆ ಒಂದು 45 ಹೋಟೆಲಿಗೆ ಹಲವರು ಕರ್ನಾಟಕದಿಂದ ಹೊರಗೂ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲೂ ಕೂಡ ಮಾಡಿದ್ದಾರೆ. ಇಲ್ಲೇ ಬಂದು ಟ್ರೈನಿಂಗ್ ತಗೊಂಡು ಅವ್ರದ್ದು ಸ್ವಂತವಾದ ಒಂದು ಉದ್ಯೋಗ ಮಾಡ್ಕೊಂಡು ಹೋಗ್ತಿದ್ದಾರೆ. ಮತ್ತು ನಮ್ಮಲ್ಲಿ ಯಾವುದೋ ಟ್ರೈನಿಂಗ್ ಮಾಡೋರಿಗೆ ಫೀಸ್ ತಗೊಳ್ಳಲ್ಲ ನಾನು. ಅವರು ಬಂದು ಯಾರು ಇಷ್ಟ ಇದೆ ಪರ್ಟಿಕ್ಯುಲರ್ ಮಾಡಲೇಬೇಕು ಅನ್ನೋರು ಸ್ವಂತ ಅವರೇ ನಿಂತು ಅವ್ರ ಕೈಯಲ್ಲೇ ಅಡುಗೆಗಳನ್ನು ಕೆಲವೊಂದು ಮಾಡಿಸ್ತೀವಿ. ನಾವು ನಮ್ಮದೇ ಮಸಾಲೆಗಳಿದ್ದಾವೆ ಅದನ್ನು ಕೊಡ್ತೀವಿ. ತುಂಬ ಚೆನ್ನಾಗಿ ಸಕ್ಸಸ್ ಆಗ್ತಾಯಿದ್ದಾರೆ ಎಷ್ಟೋ ಜನ ನಮ್ಮ ಜೊತೆ ಬಂದವರು. ಅದೊಂದು ಖುಷಿ ವಿಚಾರ. ಆವಾಗ ಬಂದು ನಾನು ಚಿಕ್ಕ ಇನ್ವೆಸ್ಟ್ಮೆಂಟು, ಮೇಲ್ಗಡೆ ಇದು ಬಂದು ಹಳೆ ಬಿಲ್ಡಿಂಗ್ ಇತ್ತು, ಒಂದು 3-4 ಲ್ಯಾಕ್ ಇನ್ವೆಸ್ಟ್ಮೆಂಟಲ್ಲಿ ಶುರು ಮಾಡಿದ್ದು. ಇವಾಗ ಇಲ್ಲಿ ಕೆಳಗೆ ಬಂದಮೇಲೆ ಸ್ವಲ್ಪ ಜಾಸ್ತಿ ಆಯಿತು, ಒಂದು 15 ಲ್ಯಾಕ್ವರೆಗೆ ಇಂಟು ಇನ್ವೆಸ್ಟ್ಮೆಂಟ್ ಆಯಿತು. ಇವಾಗ ನಮ್ಮದು ಡೈಲಿ ಬಿಸ್ನೆಸ್ ಬಂದು ಒಂದು 40-50,000 ಮಾಡ್ತೀವಿ. ವೀಕೆಂಡು ಸಂಡೇ ಹಿಂಗೆ ಬಂದಾಗ 1 ಲ್ಯಾಕ್ ಇರುತ್ತೆ. ಕ್ಯಾಟ್ರಿಂಗ್ ನಮ್ಮದು ರೆಗ್ಯುಲರ್ ಆಗಿ ಕ್ಯಾಟ್ರಿಂಗ್ ನಡೀತಾ ಇರುತ್ತೆ, ಅದು ಬಿಸ್ನೆಸ್ ಸಪ್ರೇಟ್ ನಡೀತದೆ. ಆಮೇಲೆ ಮಸಾಲೆ ಇದೆ, ಹೋಮ್ ಮೇಡ್ ಮಸಾಲ, ಇದನ್ನು ಕೂಡ ನಾವು ನಮ್ಮ ಮನೇಲಿ ನಾವೇ ರೆಡಿ ಮಾಡಿಬಿಟ್ಟು ಎಷ್ಟೋ ಜನ ನಮ್ಮದು ಮಸಾಲೆ ಎಲ್ಲ ನೋಡಿಬಿಟ್ಟು ತರಿಸ್ಕೊತಾರೆ, ಮನೆಗೆ ತರಿಸ್ಕೊಂಡು ಇಷ್ಟಪಟ್ಟು ತಿರ್ಗಾ ರಿಪೀಟ್ ಆರ್ಡ್ರ್ ಮಾಡ್ತಾರೆ. ತುಂಬ ಜನ ಹೋಟ್ಲವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ, ಅವರು ಕೂಡ ಮಾಡಿಬಿಟ್ಟು ಬಿರಿಯಾನಿಯಿಂದ ಹಿಡಿದು ಪ್ರತಿಯೊಂದು ಮಾಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರ ಬಿಸ್ನೆಸ್ಸು ಸಕ್ಸಸ್ ಆಗ್ತಾಯಿದೆ. ನಮ್ಮ ಹೋಟ್ಲಲ್ಲಿ ಬಂದು ಸೀ ಫುಡ್ ಇರುತ್ತೆ, ನಿಮ್ಮದು ಡೈರೆಕ್ಟ್ ಮಲ್ಪೆಯಿಂದ ಫ್ರೆಶ್ ಮೀನುಗಳನ್ನು ತರಿಸ್ತೀವಿ. ಮೀನಲ್ಲಿ ಎಲ್ಲ ಥರದ ಮೀನು, ಬಂಗಡೆ, ಕಾಣೆ, ಅಂಜಲ್ಲು, ಪಾಂಪ್ಲೆಟು, ಪ್ರಾನ್ಸು, ಕ್ರ್ಯಾಬು, ಮರವಾಯಿ, ಸ್ಕ್ವಿಡ್ಡು, ಇವ ಥರ ಎಲ್ಲದೂ ಇರುತ್ತೆ. ಮೀನಿನ ಊಟ ಇದೆ ನಮ್ಮಲ್ಲಿ. ಮತ್ತು ಸ್ಪೆಷಲ್ ಬೆಂಗಳೂರಿನ ಇಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಅಪ್ಪು ಬಿರಿಯಾನಿ ಅಂತ ನಮ್ಮ ಹೋಟ್ಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಆಲ್ರೆಡಿ 2 ಇಯರ್ಸ್ ಆಯಿತು. ಅದು ಆಫರ್ ಕೂಡ ಇರುತ್ತೆ, ಪ್ರತಿ ಸಲ ಒಂದೊಂದು ಆಫರ್ ಇದೆ. ಈಗ 99 ರುಪೀಸ್ ಆ ಬಿರಿಯಾನಿ ಇಟ್ಟಿದ್ದೀವಿ, ಪ್ರತಿ ಸಲ ಚೇಂಜ್ ಆಗ್ತಿರುತ್ತೆ. ಅದು ನಮ್ಮ ಹೋಟ್ಲಲ್ಲಿ ತುಂಬ ಫೇಮಸ್ಸು. ಮಟನ್ ಬಿರಿಯಾನಿ ಇದೆ, ಚಿಕನ್ ಬಿರಿಯಾನಿ ಇದೆ, ಆಮೇಲೆ ಮಟನ್ ಊಟ, ಚಿಕನ್ ಊಟ, ಮತ್ತು ಎಲ್ಲ ಮುದ್ದೆ ಸಿಗುತ್ತೆ, ನಾಟಿ ಕೋಳಿ ಸಾಂಬಾರು ತುಂಬ ಅದ್ಭುತವಾಗಿರುತ್ತೆ. ಪೆಪ್ಪರ್ ಚಿಕನ್ ನಮ್ಮ ಹೋಟ್ಲದ್ದು ಸ್ಪೆಷಲ್ ಡಿಶ್ಶು, ಪೆಪ್ಪರ್ ಚಿಕನ್ ಸೂಪರ್ ಆಗಿರುತ್ತೆ. ತುಂಬ ಜನ ಇಷ್ಟಪಟ್ಟು ಅದು ತಗೊಳ್ಳೋಂಥ ಒಂದು ಡಿಶ್ಶು. ಮತ್ತು ಪೆಪ್ಪರ್ ಕಬಾಬ್ ಅಂತ, ಅದರಲ್ಲಿ ಯಾವುದೇ ಒಂದು ಕಲರ್ ಇರಲ್ಲ, ಕೆಮಿಕಲ್ ಏನಿರಲ್ಲ, ಸಖತ್ತಾಗಿರುತ್ತೆ ಪೆಪ್ಪರ್ ಕಬಾಬ್. ಅದು ಕೂಡ ಒಂದು ಸ್ಪೆಷಲ್ ಡಿಶ್ಶು. ಗೀ ರೋಸ್ಟು ತುಂಬ, ಈ ಥರ ತುಂಬ ಹಲವಾರು ನಮ್ಮಲ್ಲಿ ರೆಸಿಪೀಸ್ ಇದೆ, ಅಡುಗೆಗಳು ಮಾಡ್ತೀವಿ. ಡೈಲಿ ವೆರೈಟಿ ಚೇಂಜ್ ಮಾಡ್ತಾ ಇರ್ತೀವಿ. ಆಮೇಲೆ ಎಗ್ಗಲ್ಲಿ ಇರುತ್ತೆ, ವೆಜ್ಜಲ್ಲಿ, ನಿಮ್ಮ ವೆಜ್ ಬಂದವರಿಗೂ ಯಾರಿಗೂ ಬೇಜಾರು ಮಾಡಲ್ಲ. ಮಶ್ರೂಮ್, ಪನ್ನೀರ್, ಬೇಬಿಕಾರ್ನ್ ಈ ಥರದ್ದೆಲ್ಲ ಡಿಶ್ ಇರುತ್ತೆ. ಒಂದು ಅಚ್ಚುಕಟ್ಟಾಗಿ ಚಿಕ್ಕ ಹೋಟ್ಲ ಇದ್ದರೂ ಒಂದು ಬಂದವರು ಸ್ಯಾಟಿಸ್ಫೈ ಆಗಿ ಹೋಗುವಂಥದ್ದು ಒಂದು ನಾನು ಏನೇನು ಮಾಡಬೇಕು ಅದು ಮಾಡ್ತಾಯಿದ್ದೀನಿ. ಇಲ್ಲ ನಮ್ಮ ಬಿಸ್ನೆಸ್ ಲಾಸ್ ಇಲ್ಲ, ಯಾಕಂದರೆ ಬೆಂಗಳೂರಲ್ಲಿ ಜನ ಬರ್ತಾ ಇರ್ತಾರೆ, ಇನ್ನು ಜನ ಜಾಸ್ತಿನೇ ಆಗ್ತಾ ಹೋಗ್ತು, ಕಮ್ಮಿ ಆಗಲ್ಲ. ಕಾಂಪಿಟೇಷನ್ ಏನಿಲ್ಲ, ಹೋಟ್ಲ್ ಅಂದಮೇಲೆ ನಾವೆಲ್ಲರೂ ಒಂದೇ, ಎಲ್ಲರೂ ಬೆಳಿಬೇಕು. ಎಲ್ಲಿ ಚೆನ್ನಾಗಿ ರುಚಿ ಕೊಡ್ತಾರೋ, ನಮ್ಮದು ಹಳೆಯ ಕಸ್ಟಮರ್ಸೇ ತುಂಬ ಇದ್ದಾರೆ. 15 ಇಯರ್ಸಿಂದ ಬರುವವರು ಈಗಲೂ ಬರ್ತಾರೆ. ಇಷ್ಟು ಚಿಕ್ಕ ಮಕ್ಕಳು ನೋಡಿದ್ದೀವಿ, ಅವರು ಈಗ ದೊಡ್ಡವರು ಆಗಿದ್ದಾರೆ ನಮ್ಮ ಕಣ್ಣೆದುರಿಗೆ, ಅಂಥವ್ರನ್ನು ನಾವು ನೋಡಿದ್ದೀವಿ. ಬಟ್ ನಮ್ಮ ಹಳೆ ಕಸ್ಟಮರ್ಸ್ ಜಾಸ್ತಿ, ಹೊಸ ಹೊಸ ಕಸ್ಟಮರ್ಸು ಬರ್ತಾ ಇರ್ತಾರೆ. ಬಿಸ್ನೆಸ್ ಅಂದಮೇಲೆ ಏರಿಳಿತ ಇದ್ದದ್ದೆ, ಬಟ್
ಓವರಾಲ್ ಆಗಿ ತುಂಬ ಚೆನ್ನಾಗಿದೆ. ಡೈಲಿ ಒಂದು ಒಂದು ಆನ್ ಆ್ಯಂಡ್ ಆವ್ರೇಜ್ ತೆಗೆದ್ರೆ ಒಂದು ಒಂದು 200 ಕಸ್ಟಮರ್ ಬರ್ತಾರೆ. ಆನ್ಲೈನ್ ಬಿಟ್ಟು, ಆನ್ಲೈನು ಪಾರ್ಸೆಲ್ ಬಿಟ್ಟು, ನಿಮ್ಮ ಸ್ವಿಗ್ಗಿ ಝೊಮ್ಯಾಟೊ ಆನ್ಲೈನಲ್ಲೇ ಇದೆ, ಅದು ಬಿಟ್ಟು ನಮಗೆ ಇಷ್ಟು ಕಸ್ಟಮರ್ ಬರ್ತಾರೆ. ವೀಕೆಂಡು ಜಾಸ್ತಿ ಆಗುತ್ತೆ, ಕ್ಯಾಟ್ರಿಂಗ್ ಸಪ್ರೇಟ್ ಇರುತ್ತೆ. ಆ ಮಸಾಲೆಗೆ ಬಂದು ಕೆಲವೊಂದು ಐಟಮ್ ನಾವು ಊರಿಂದನೇ ತರಿಸ್ತೀವಿ, ಕೊಬ್ಬರಿ ಎಣ್ಣೆ ಇರ್ಬೋದು, ಫಿಶ್ಗಳು ಇವೆಲ್ಲ ಬಂದು ನಾವು ಊರಿಂದನೇ ಫ್ರೆಶ್ ಆಗಿ ತರಿಸೋದು. ಮತ್ತು ಈ ತೆಂಗಿನಕಾಯಿ ಇರ್ಬೋದು, ಕೋರಿ ರೊಟ್ಟಿ ಇವನ್ನೆಲ್ಲ ಇಲ್ಲಿ ಮಸಾಲೆ ಬಂದು ನಾನೇ ಖುದ್ದಾಗಿ ನಾನು ಹೋಗಿ ಮಾರ್ಕೆಟಲ್ಲಿ, ನಮಗೆ ಯಶವಂತಪುರ ಆರ್ ಎಮ್ ಸಿ ಇಲ್ಲಿ ಹತ್ರ ಇದೆ, ಫ್ರೆಶ್ ಆಗಿರೋ ಮಸಾಲೆಗಳು ತರಕಾರಿಗಳು ಯಾವ್ದು ಬೇಕು ನಾನೇ ಖುದ್ದಾಗಿ ಚೂಸ್ ಮಾಡ್ಕೊಂತಾರೆ. ನಮ್ಮ ಥರನೇ ಬಿಸ್ನೆಸ್ ಮಾಡ್ಬೇಕಂದ್ರೆ ನಂದಿದು 15 ವರ್ಷ ಆಯಿತು, ಇನ್ನೂ ಕಲಿತಾನೆ ಇದ್ದೀನಿ. ಬಟ್ ನಾನು ಕಲ್ತಿದ್ರಲ್ಲಿ ಏನಂದರೆ ನಮ್ಮ ಮೇಲೆ ನಾವು ಡಿಪೆಂಡ್ ಆಗಿರ್ಬೇಕು. ಫಸ್ಟ್ ಆಫ್ ಆಲ್ ನಾವು ಇನ್ನೊಬ್ರನ್ನ ಡಿಪೆಂಡ್ ಆಗಿ ಮಾಡ್ತೀವಿ, ಅಥವಾ ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದೆಲ್ಲ ಎರಡನೇ. ಇನ್ವೆಸ್ಟ್ಮೆಂಟ್ ಮಾಡೋದು ಒಂದು ಪಾರ್ಟ್ ಆದರೆ ನೆಕ್ಸ್ಟ್ ನಡ್ಸ್ಕೊಂಡು ಹೋಗೋದು ಅದು ಮೇಯ್ನ್ ಆಗುತ್ತೆ. ಕನ್ಸಿಸ್ಟೆನ್ಸಿ, ಟೇಸ್ಟು ಮೇಯ್ನ್ ಇಂಪಾರ್ಟೆಂಟು. ನೀವು ಒಳ್ಳೆ ಟೇಸ್ಟ್ ಕೊಟ್ಟರೆ ಫುಟ್ಪಾತಲ್ಲಿದ್ದರೂ ಬರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಂತಿಲ್ಲ. ಬಟ್ ರುಚಿ ಕೊಡಬೇಕು, ನಮ್ಮ ಉದ್ದೇಶ ಚೆನ್ನಾಗಿರಬೇಕು, ಹೆಲ್ದಿಯಾಗಿರಬೇಕು. ಈಗ ನಾವು ಮಾಡೋ ಬಿರಿಯಾನಿ ನನಗೆ ಎದೆ ತಟ್ಕೊಂಡು ಹೇಳ್ತೀನಿ, ವಾರದಲ್ಲಿ 7 ದಿನ ತಿಂದ್ರೂ ನಿಮಗೆ ಏನು ಅನಿಸ್ಬಾರ್ದು, ಎದೆ ಉರಿ ಬರಬಾರ್ದು, ಗ್ಯಾಸ್ಟ್ರಿಕ್ ಆ ಥರ ಫೀಲ್ ಆಗಬಾರ್ದು, ನಿಮಗೆ ಬೇಡ ಅಂತ ಬೇಜಾರು ಬರಬಾರ್ದು. ನಾಳೆ ದಿನ ಮರಣ ದಿನ ಚೆನ್ನಾಗಿ ಡೈಜೆಷನ್ ಆಗಿ ಚೆನ್ನಾಗಿ ಎಲ್ಲ ಕ್ಲಿಯರ್ ಆಗಬೇಕು. ಆ ಥರ ಒಂದು ನಮ್ಮದು ನಾವು ಮಾಡ್ತಿರೋದು ಉದ್ದೇಶ. ಎಷ್ಟೋ ಜನ ಬಂದರು ಹೇಳ್ತಾರೆ, ನೀವು ಡೈಲಿ ತಿಂದರೆ ನಿಮ್ಮದು ಏನು ಬಿರಿಯಾನಿ ನಮ್ಗೆ ಏನು ಅನಿಸಲ್ಲ, ಚೆನ್ನಾಗಿದೆ, ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಅದು ನಮ್ಮ ಮೈಂಡಲ್ಲಿ ಇಟ್ಕೋಬೇಕು. ಮತ್ತು ಅಡುಗೆ ಒಂದು ಸ್ವಲ್ಪ ಪ್ರಮಾಣದಾದ್ರೂ ನಮ್ಗೆ ಗೊತ್ತಿರಬೇಕು, ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗಿರಬಾರ್ದು, ಅದು ನಮ್ಮ ಉದ್ದೇಶ. ಅದಕ್ಕೆ ನಾವು ಯಾರು ಮಾಡ್ತಿರೋ ನೀವೇ ಬಂದು ನಿಂತ್ಕೊಳ್ಳಿ, ನೀವೇ ಬಂದು ಅಡುಗೆ ಮಾಡೋದು ನೋಡಿ, ಎಮರ್ಜೆನ್ಸಿಲಿ ನೀವು ಹೋಟ್ಲು ರನ್ ಮಾಡಬೇಕಾಗತ್ತೆ. ಹೋಟ್ಲು ಕ್ಲೋಸ್ ಮಾಡೋದು ಎಷ್ಟೋ ನಾವು ಕಡೆ ನೋಡ್ತೀವಿ, ತುಂಬ ಜಾಸ್ತಿ ಬಂಡವಾಳ ಎಲ್ಲ ಮಾಡಿರ್ತಾರೆ, ಫೈನಲಿ ಟೇಸ್ಟ್ ಹಾಳಾಗಿರುತ್ತೆ, ಅಥವಾ ಲೇಬರ್ ಕೈ ಕೊಟ್ಟಿರ್ತಾರೆ, ಏನೋ ಆಗಿರುತ್ತೆ, ಕ್ಲೋಸ್ ಮಾಡ್ತಾರೆ. ಇದೇ ಆಗಬಾರ್ದಂತ ನನ್ನ ಉದ್ದೇಶ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.